ನಮ್ಮ ಮನದ ಕತೆ ಎಡ್ಡ ಡೈರೆಕ್ಷನ್ ಆಯ್ತಾ, ಒಟ್ಟಿಗೆ ಮಾತೆಲ್ಲ ನ್ಯಾಚುರಲ್ ಆದ ಆಕ್ಟ್ ಮಾಡ್ತಾರೆ. ಹುಚ್ಚನ ಪಾತ್ರ ಮಾಡಿದ ಸೂಪರ್ ಮಾಡಿದೆ, ನ್ಯಾಚುರಲ್ ಸೂಪರ್ ಆಕ್ಟಿಂಗ್ ಕೂಡ ನ್ಯಾಚುರಲ್ ಆಗ್ತದೆ. ಕಾರಣ ಉತ್ಸವರ್ನ ಕಾಮಿಡಿ ಸೂಪರ್ ಏಪಲ ಒಕ್ಕ ಮತ್ತೆ ಒಕ್ಕ ಆ ದುರ್ಗಾ ಪರಮೇಶ್ವರಿ ದೇವರಂತೂನಾಗ ಒಂಥರ ಮನಸ್ಸು ಒಂಥರ ತೃಪ್ತಿ ಆಗ್ಬೋದು. ಸೂಪರ್ 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 ಇಷ್ಟ ಅಂದರೆ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಆ್ಯಕ್ಟ್ರೆಸ್ ಮತ್ತು ಆ್ಯಕ್ಟ್ರದು ಮತ್ತು ವಿಲನ್ ಪಾತ್ರ ಮಾತ್ರ ಚೆನ್ನಾಗಿತ್ತು. ಮತ್ತು ಕಥೆಯಲ್ಲಿ ಒಂದು ಕಾಂತಾರದ ಒಂದು ಪಾರ್ಟ್ ನೋಡ್ದಂಗೆ ಆಯಿತು. ಮತ್ತು ಫ್ಯಾಮಿಲಿಗೆ ಮಾತ್ರ ಒಂದು ಹೇಳಿ ಮಾಡಿಸಿದ ಮೂವಿ ಸೂಪರ್ ಮೂವಿ. ಭಾರ್ಯಾತು ಜನಕ್ಲೆಗೆ ಒಂಜಿ ಮೆಸೇಜ್ ಕೊರೋಲಿ ಭಾರಿ ಅಡ್ಡೆ ಮೂವಿಂದು. ಒಂಜಿ ಕತೆ ಬರೈನರ್ ಆವಾಡು, ಆ್ಯಕ್ಟ್ ಮಲ್ತನ ಹೀರೋಯಿನಿ ಆವಾಡು, ಭಾರಿ ಪೊರ್ಲು ಆ್ಯಕ್ಟ್ ಮಲ್ತೇರು. ಒಂಜಿ ತುಳುನಾಡ್ಗೆ ಒಪ್ಪು ನಂಚಿನ ಒಂಜಿ ಮೂವಿ. ಓಕೆ, ಲಂಚನೇ ಬಂದ್ಪುಲಿ ಆರು ಪಣ್ಲೇಕನೆ ಹೆಂಗ್ ಭಾರಿ ಖುಷಿ ಆಗ್ತುಂಡು. ಲಾಸ್ಟದ ಸೀನ್ನ ಭಾರಿ ಒಂಜಿ ಖುಷಿ ಆಗ್ತುಂಡು. ಸೂಪರ್ ಆಗ್ತದೆ. ರಿಯಲ್ ಜೀವನ ಡೆಂಚಪುರುಂಡು ಅಂಚಿನ ಶೋಕ ಆತನು ಮಸ್ತ್ ಹೀರೋಯಿನ್ ಆ್ಯಕ್ಟ್. ಲಾಸ್ಟ್ ಸೀನ್ ಭಯಂಕರ ಅಡ್ಡೆ ಆಯ್ತು. ಸೂಪರ್, ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಬಂದೆ. ಹಾರಾಟ ನಮ್ಮ ತಂಡದವರೇ, ನಮ್ಮ ಟೀಮ್ ಸೇರ್ಕೊಂಡು ಮಾಡಿದ ಮೂವಿ. ಭಯ ಇತ್ತು ಯಾವ ಥರ ಮಾಡಿದ್ದಾರೆ ಏನು ಅಂತ ಗೊತ್ತಿರಲಿಲ್ಲ. ಆದರೆ ಬಟ್ ನೋಡಿದ ಮೇಲೆ ಅಂತೂ ಖುಷಿ ಆಯಿತು. ಅಂತಂದರೆ ನಮ್ಮ ಊರು ನಮ್ಮ ನೆಲ ಭಾರಿ ಚೆಂದಾಗಿ, ನಮ್ಮ ಒಂದು ನಮ್ಮ ಮಂಗಳೂರು ಕನ್ನಡ ಭಾಷೆಯಲ್ಲಿ ಭಾರಿ ಚೆಂದಾಗಿ ಮಾಡಿದ್ದಾರೆ. ಮತ್ತು ಅದ್ಭುತವಾಗಿ ನಟನೆ ಎಲ್ಲರದೂ ಅಂದರೆ ಅಷ್ಟು ನ್ಯಾಚುರಲ್ ಆಗಿತ್ತು. ಆ್ಯಂಡ್ ನನಗೆ ಒಂಥರ ಖುಷಿ ಯಾಕಂತಂದರೆ ನನ್ನ ಊರಲ್ಲಿ ಆದಂಥ ಶೂಟಿಂಗ್ ಅದು, ಅಂದರೆ ನನ್ನ ಐಲ ವಿಜಯ್ ಕುಮಾರ್ ಮಯ್ಯ ಐಲದಲ್ಲಿ ಆದಂಥ ಶೂಟಿಂಗ್ ಆದ ಕಾರಣ ತುಂಬ ಖುಷಿ. ಆ್ಯಂಡ್ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಊರಿನ ಸಿನಿಮಾ ನೀವು ಗೆಲ್ಲಿಸ್ಬೇಕು, ಭಾರಿ ಚೆನ್ನಾಗಿದೆ. ಸತ್ಯ ಹೇಳ್ತಾ ಇದ್ದೀನಿ, ಖಂಡಿತ ವಾಚಬಲ್ ಮೂವಿ, ವರ್ತ್ ಮೂವಿ. ದಯವಿಟ್ಟು ಎಲ್ಲರೂ ಬನ್ನಿ ಥಿಯೇಟ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಹಾರಾಟ ಅಂದ ಕೂಡಲೇ ನಾವೇನೋ ಭಯಂಕರವಾಗಿ ಏನೋ ಹಾರಾಟ ಇರುತ್ತೆ ಅಂತ ನೋಡಿ. ಅದರಲ್ಲಿ ಹಾರಾಟ ಅಂದರೆ ದೇವರ ಜಲಕ್ಕೆ ಹಾರಾಟ ಅಂತ ಹೆಸರು. ಬೇಸಿಕಲಿ ಒಂಥರ ಸ್ಲೋ ಪೇಸ್ ಸಿನಿಮಾ, ಇಂಥ ಸಿನಿಮಾಗಳೆಲ್ಲ ಕಮ್ಮಿ ಕನ್ನಡದಲ್ಲಿ ನಾವು ನೋಡ್ಲಿಕ್ಕೆ ಸಿಗೋದು. ಈಗೆಲ್ಲ ಕೆಲವು ಸಿನಿಮಾಗಳೆಲ್ಲ ಬರ್ತಾ ಇದೆ. ಬಟ್ ಹೊಸ ಒಂದು ನಿರ್ದೇಶನದಲ್ಲೇ, ತಮ್ಮ ಒಂದು ಚೊಚ್ಚಲ ನಿರ್ದೇಶನದಲ್ಲೇ ಇಂಥ ಒಂದು ಸಿನಿಮಾಕ್ಕೆ ಒಂದು ಪ್ರಯತ್ನ ಪಟ್ಟಿರೋದು ಪುಷ್ಪರಾಜನಿಗೆ ಒಂದು ಸೆಲ್ಯೂಟ್ ಅಂತ ಹೊಡಿಬೇಕು. ಮತ್ತು ಕ್ಯಾರೆಟ್ ಸೆಲೆಕ್ಷನ್ ಅಂತ ಹೇಳ್ತಾರಲ್ಲ, ಎಲ್ಲ ಕ್ಯಾರೆಕ್ಟರ್ ಸೆಲೆಕ್ಷನಲ್ಲೂ ಎಲ್ಲೂ ಅವರೆಲ್ಲೂ ಲೂಪ್ ಪಾಯಿಂಟ್ ಇಟ್ಟಿಲ್ಲ ನನ್ನ ಪ್ರಕಾರ. ಸುನಿಲನ್ನ ಕ್ಯಾರೆಕ್ಟರ್ ಆಗಿರಲಿ, ಸುನಿಲನ್ನ ಒಂದು ಶಾರ್ಟ್ ಟೆಂಪರ್ ಅಂದರೆ ನನಗೆ ಒಂದೊಂದ್ಸರಿ ಹೊಡಿಬೇಕು ಅಂತ ಅನಿಸ್ತು. ಆ ರೀತಿ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಬಟ್ ಫಸ್ಟ್ ಆಫ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಬಂದು ಹೋಗುತ್ತೆ, ನಾನು ಅದನ್ನು ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಆ ಕ್ಯಾರೆಕ್ಟರ್ ನಿಮ್ಮನ್ನು ಅಲ್ಲೆಲ್ಲಲ್ಲಿ ಏನೋ ಒಂದು ಪಾಯಿಂಟನ್ನು ಹೇಳ್ಕೊಂಡು ಹಿಡ್ಕೊಂಡಿರುತ್ತೆ. ಆ ಕ್ಯಾರೆಕ್ಟ್ ಹೋದ್ಮೇಲೆ ನನಗೇನಿಸ್ತಿತ್ತು ಅಂತ ಹೇಳಿದ್ರೆ ಇನ್ಯಾರು ಈ ಸಿನಿಮಾವನ್ನು ಹಿಡಿದಿಟ್ಕೊಳ್ಳೋರು ಅಂತ ಅನಿಸ್ಕೊಂಡಿದೆ. ಬಟ್ ಆ ಸಿನಿಮಾ ನೋಡ್ತಾ 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 ಬಂದಾಗ ನಾನು ಅಂದ್ಕೊಂಡಿರಲಿಲ್ಲ ಸಿನಿಮಾದ ಫಸ್ಟ್ ಎಂಡಲ್ಲಿ, ಫಸ್ಟಿಂದ ಎಂಡ್ ತನಕಿದ್ದ ಹೀರೋಯಿನ್ ಎಂಡಲ್ಲಿ ನಿಂತ್ಕೊಂಡು ಎಲ್ಲವನ್ನು ನುಂಗಿ ನೀರು ಕುಡಿತಾರೆ ಅಂತ. ಅದ್ಭುತವಾದ ಒಂದು ಆ್ಯಕ್ಟಿಂಗ್ ಅಂತ ಹೇಳಿದ್ರೆ, ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋ ಚೇತನ ನನ್ನ ಮಗಳು ಚಿಕ್ಕ ವಯಸ್ಸಲ್ಲಿ ಸೆಟ್ಟಲ್ಗೆಲ್ಲ ಬರ್ತಾ ಇದ್ಲು ಅಂತ ಒಂದು ಚಿಕ್ಕ ವಯಸ್ಸಿನ ಆ ಹುಡುಗಿ, ವಯಸ್ಸು ಕೂಡ ಈಗಲೂ ಚಿಕ್ಕಲು ಅನ್ಕೊಳ್ತೀನಿ ಅಂತ ಒಂದು ಹುಡುಗಿ ನಮ್ಮ ಲೆವೆಲ್ಗೆ, ಅಂದರೆ ನಮ್ಮ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋ ನನಗೆ ಯಾರೋ ಒಂದು ಲೆಜೆಂಡ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ದಂಗೆ ಆಯಿತು. ನಿಮಗೂ ಅವತ್ತು ಗ್ಯಾರಂಟಿ ಆ ಸೀನ್ ನೋಡಿದ್ರೆ ಅನಿಸುತ್ತೆ. ಆಮೇಲೆ ಈಗ ಗೊತ್ತಾಯಿತು ವಾಯ್ಸ್ ಕೂಡ ಅವರೇ ಕೊಟ್ಟಿದ್ದಾರೆ ಅಂತ. ಆ ವಾಯ್ಸಲ್ಲಿ ಅಷ್ಟು ಮೆಚುರಿಟಿ ಆ್ಯಂಡ್ ಆ್ಯಕ್ಟಿಂಗಲ್ಲಿ, ಆ ಕನ್ನಡ ಸೆನ್ಸ್ ಎಲ್ಲೂ ಉಚ್ಚಾರ ಆಗಿರಲಿ ಆ್ಯಕ್ಟಿಂಗಲ್ಲಿ ಎಲ್ಲೂ ನೀಟಾಗಿ ಮಾಡಿದ್ದಾರೆ. ಐ ಥಿಂಕ್ ಶಿ ಹ್ಯಾಸ್ ಗಾಟ್ ಅ ಬಿಗ್ ಫ್ಯೂಚರ್. ಈ ಸಿನಿಮಾಗೂ ದೊಡ್ಡ ಫ್ಯೂಚರ್ ಇದೆ ನನ್ನ ಪ್ರಕಾರ. ಸೊ ಎಲ್ಲ ಜಾಗದಲ್ಲೂ ಎಲ್ಲ ರೀತಿಯಲ್ಲೂ ಸಿನಿಮಾ ಚೆನ್ನಾಗಿ ಬಂದಿದೆ. ಎರಡು ಸಾಂಗ್ ಇದೆ, ಸಮೀರ್ ಮುಡಿಪ್ ಅವರ ಬ್ಯೂಟಿಫುಲ್ ಕಂಪೋಸಿಷನ್ ಬಂದಿದೆ. ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಅಲ್ಲೆಲ್ಲ ನಿಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ. ಟೆಕ್ನಿಕಲಿ ಸ್ವಲ್ಪ ಆ ಕಡೆ ಕಡೆ ಆಗಿರ್ಬೋದು, ಯಾಕೆಂತ ಹೇಳಿದ್ರೆ ಲೋ ಬಜೆಟ್ ಅಂತ ಹೇಳಿದ್ರೆ ನಾವು ಅನ್ಕೋಬೇಕು ಇಟ್ಸ್ ಲೈಕ್ ದ್ಯಾಟ್ ಅಂತ. ಖಂಡಿತವಾಗ್ಲೂ ಈ ಸಿನಿಮಾ ಮಾತ್ರ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಕೆಲವು ವಿಷಯಗಳಿದೆ, ತುಳುನಾಡಲ್ಲಿ ಇರೋರಿಗೆಲ್ಲ ಸಂಬಂಧಪಟ್ಟಿರುತ್ತೆ ಆ ವಿಷಯಗಳು. ಸಿಟಿಯಲ್ಲಿ ಇರೋರಿಗೆಲ್ಲ ಇದು ಬಕ್ವಸ್ ಅಂತ ಅನಿಸ್ಬೋದು, ನನಗೆ ಗೊತ್ತಿಲ್ಲ ಅದು. ಬಟ್ ಅದ್ರ ವಿಷಯದ ಒಳಗಡೆ ಹೋದರೆ ಅದು ಸತ್ಯವಾಗಲೂ ಅದಿದೆ ನನ್ನ ಪ್ರಕಾರ. ಯಾಕಂದರೆ ನಾವೆಲ್ಲ ನಮ್ಮ ಫ್ಯಾಮಿಲಿನ ಅನುಭವಿಸಿದ್ದೀವಿ. ಮುಂಚೆ ಕನ್ನಡ ತುಳು ಅಂತ ಭೇದ ಭಾವ ಇತ್ತು, ಈಗ ತುಳುವರೇ ಜಾಸ್ತಿ ಇತ್ತು ಕನ್ನಡ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಸೊ ಕನ್ನಡ ಸಿನಿಮಾವನ್ನು ನಾವು ಬೆಳೆಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಾವು ತುಳುವರಾಗಿ ಈ ಸಿನಿಮಾವನ್ನು ಜೊತೆಗೆ ಸೇರಿ ಬೆಳೆಸೋಣ, ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನು ಹಾರೈಸಿ. ಥ್ಯಾಂಕ್ ಯು. ಸೂಪರ್ ಆಗಿತ್ತು. ಯಾವ ಎಲ್ಲ ಸಿನಿಮಾ ನೋಡ್ಕೊಂಡು ಬರಬೇಕಾದ್ರೆ ನಾವು ಈಗ ಹೇಳ್ತೀವಿ, ಆದರೆ ಒಂದು ಪ್ರೇಕ್ಷಕ ಚಿತ್ರಮಂದಿರದಿಂದ ಹೊರಗೆ ಬರಬೇಕಾದ್ರೆ ಅವನ ಮುಖದಲ್ಲಿ ಕಾಣುತ್ತೆ ಸಿನಿಮಾ ಹೇಗಿತ್ತು ಅಂತ. ಅದು ನೋಡಿದವರಿಗೆ ಅದು ಗೊತ್ತಾಗುತ್ತೆ. ಈ ಹಾರಾಟ ಸಿನಿಮಾನೂ ಹಾಗೆ, ಕರಾವಳಿಯ ಒಂದೊಳ್ಳೆ ಭೋಜನ ರಸ ದೌತಣ, ನಾವು ಇಲ್ಲಿ ಅದಕ್ಕೆ ಫೇಮಸ್ ಆಗಿರೋರು ಅಂಥದ್ದೇ ಆ ಮೀನೂಟ, ಅದನ್ನು ರಸದೌತಣವನ್ನು ನಮಗೆ ಬಡಿಸಿದಾಗಿತ್ತು. ಸತ್ಯವಾಗಲೂ ತುಂಬ ನೈಜತೆಯಿಂದ ಪಕ್ಕ ಸಿನಿಮಾ ನಾವು ಮಲಯಾಳಂ ನೋಡಿ ನಾವು ಹೇಳ್ತಾ ಇರ್ತೀವಿ ಅಲ್ಲಿ ಆ ನೈಜತೆ ಹಾಗೆ ಅಂತ. ಇಲ್ಲ, ಇಂಥ ಪ್ರಯತ್ನಗಳು ಗೆಲ್ಲಬೇಕು ನಿಜವಾಗಿಯೂ. ಈ ಇವರ ಪ್ರಯತ್ನ ತುಂಬ ಅಂದರೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಇಂಥ ಒಂದು ಸಿನಿಮಾ ಮಾಡಲಿಕ್ಕೆ. ಇವರು ಗೆಲ್ಲಬೇಕು. ದಯವಿಟ್ಟು ಎಲ್ಲ ಪ್ರೇಕ್ಷಕರಲ್ಲಿ ಒಂದೇ ವಿನಂತಿ, ಹಾರಾಟ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ಕುಟುಂಬ ಸಮೇತರಾಗಿ ನೋಡಿ. ನಿಮಗೆ ಮನೋರಂಜನೆ ಭರಪೂರ ರಸದೌತಣ ಇದೆ. ಥ್ಯಾಂಕ್ ಯು.
ಪಿಕ್ಚರ್ ಎಲ್ಲ ತುಂಬ ಒಳ್ಳೆಯಾಗಿದೆ, ಆ್ಯಕ್ಟಿಂಗ್ ತುಂಬ ಸೂಪರ್ ಆಗಿದೆ. ಆ್ಯಕ್ಟಿಂಗ್ ಒಳ್ಳೆಯದಾಗಿದೆ, ಕತೆ ಒಳ್ಳೆಯದಾಗಿದೆ, ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ, ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಸಿನಿಮಾ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಗುಡ್ ಮೂವಿ. ಬಾರಿ ಪೊರ್ಲಾತನ್ರಿ, ತುಳುನಾಡದ ಸಂಸ್ಕೃತಿ ಬಿಂಬಿಸೋ ಹಂಚಿನ ಒಂಜಿ ನಮ್ಮ ಒಂದು ಲೋಕಲ್ ದಾಖಲು ಜೊತೆ ಹಂಚಿನ ಒಂಜಿ ಕನ್ನಡ ಸಿನಿಮಾ ದೇನ್ ನಮ್ಮ ಮಾತಿರ್ಲ ಕುಟ್ಲ ದಾಖಲು ತೋದು ಪ್ರೋತ್ಸಾಹ ಅಂತದ್ದು ನನಾತಿ ಎಡ್ಡ ಯಶಸ್ವಿ ಆಪ್ ನಳಕ ಮನ್ಪೋಡು ನನಾತು ಕನ್ನಡ ದಾಖಲು ತುಳು ದಾಖಲು ಕನ್ನಡ ಪಿಕ್ಚರ್ ನನಾತು ಬರ್ಪು ನಳಕ ಅವಡು. ತುಂಬ ಚೆನ್ನಾಗಿದೆ, ಈ ತುಳುನಾಡಿನ ಸೌಂದರ್ಯವನ್ನು ಒಳ್ಳೆಯದಾಗಿ ಚಿತ್ರೀಕರಿಸಿದ್ದಾರೆ, ಹಾಗೂ ಒಳ್ಳೆಯ ಹಾಡುಗಳು, ಹಾಗೂ ತುಂಬ ಸಂತೋಷ ಆಗಿದೆ. ಆರಣ ತಂಡಕ್ಕೆ ಶುಭಾಶಯಗಳು, ಹಾಗೂ ಈ ತಂಡವು ಒಳ್ಳೆಯ ಯಶಸ್ಸನ್ನು ಕಾಣಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೇನೆ. ಮಂಗಳೂರು ಹಾಗೂ ಕರ್ನಾಟಕದಾದ್ಯಂತ ತುಂಬ ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಿದ್ದೇನೆ. ಥ್ಯಾಂಕ್ ಯು. ಎಲ್ಲ ಖುಷಿ ಆಯಿತು ಎಲ್ಲ, ಅಂದರೆ ಈಗಿನ ದೈವ ದೇವರುಗಳ ಬಗ್ಗೆ ಒಂದು ನಂಬಿಕೆ ಬರುವ ಹಾಗೆ ಮಕ್ಕಳಿಗೆಲ್ಲ, ಇನ್ನು ಮುಂದಿನ ಮಕ್ಕಳಿಗೆಲ್ಲ ಒಳ್ಳೆ ರೀತಿಯಲ್ಲಿ ಒಂದೊಂದು ಮೆಸೇಜ್ ಕೊಟ್ಟಿದ್ದಾರೆ, ಅದು ತುಂಬ ಇಷ್ಟ ಆಯಿತು. ಎಡ್ಡೆ ಶೂಟಿಂಗ್ ಎಡ್ಡೆ ಉಂಟು, ಹಳ್ಳಿದ ವಾತಾವರಣ ಮತ್ತೆ ಎಲ್ಲ ಕೊಲ್ಲೋದು ತೂಪು ನಂಜಿತ್ತು ನನಗೆ ಎಡ್ಡೆ ಸರ್. ಓಕೆ, ಆ್ಯಕ್ಟಿಂಗ್ ಎಲ್ಲ ಸೂಪರ್, ಮೂವಿ ಒಳ್ಳೆಯದು ನೋಡ್ಬೋದು. ಚೆನ್ನಾಗಿತ್ತು, ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿತ್ತು. ಸೂಪರ್ ಸೂಪರ್, ಒಳ್ಳೆದಾಗಿದೆ ಒಳ್ಳೆ. ಇಲ್ಲಿದು ಸೀನರಿ ಸೀನರೀಸ್ ಮತ್ತು ಎಸ್ಪೆಷಲಿ ಹೀರೋಯಿನ್ ಆ್ಯಕ್ಟಿಂಗ್ ಒಳ್ಳೆಯದಾಗಿದೆ. ಸೂಪರ್ ಸೂಪರ್ ಚೆನ್ನಾಗಿತ್ತು, ಒಳ್ಳೆದಿತ್ತು, ಚೆನ್ನಾಗಿತ್ತು, ಸೂಪರ್. ಎಲ್ಲ ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಲಿ. ಈ ಸಿನಿಮಾದಲ್ಲಿ ಏನಿಲ್ಲ ಅಂತ ಹೇಳಿ ನೀವು, ಪ್ರತಿಯೊಂದು ಇದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಚೆನ್ನಾಗಿದೆ, ಸೂಪರ್ ಇತ್ತು, ಎಲ್ಲರೂ ಒಮ್ಮೆ ನೋಡಬೇಕು. ಸೂಪರ್ ಸೂಪರ್ ಆಗಿದೆ, ಅದರಲ್ಲಿ ಎಲ್ಲ ಪಾರ್ಟ್ ಒಳ್ಳೆಯದಾಗಿ ಮಾಡಿದ್ದಾರೆ. ನಮ್ಮ ತುಳುನಾಡ ಯಾವ ಸಂಸ್ಕೃತಿ ಇದೆ ಅದನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಸೂಪರ್ ಸೂಪರ್, ನೋಡಬೇಕು, ಎಲ್ಲ ಫ್ಯಾಮಿಲಿ ಬಂದು ನೋಡಬೇಕು, ಎಲ್ಲ ನೋಡ್ಬೋದು. ಎಲ್ಲರದ್ದು ಆ್ಯಕ್ಟಿಂಗ್ ಸೂಪರ್, ಕ್ಲೈಮ್ಯಾಕ್ಸಲ್ಲಿ ಹೀರೋಯಿನ್ ಸೂಪರ್, ಎಲ್ಲರ ಸಹ ಒಳ್ಳೆಯದಾಗಿದೆ, ಎಲ್ಲರ ಸಹ ಬಂದು ನೋಡಬೇಕು. ಸೂಪರ್ ಇತ್ತು, ಸೂಪರ್ ಇತ್ತು, ಫ್ಯಾಮಿಲಿ ನೋಡೋ ಮೂವಿ ಚೆನ್ನಾಗಿದೆ, ಒಳ್ಳೆ ಸಾಂಪ್ರದಾಯಿಕ ಮೂವಿ. ಮಂಗಳೂರು ಬಗ್ಗೆ ಎಲ್ಲ ಆಯಿತು, ಕಲ್ಚರ್ ಬಗ್ಗೆ ಚೆನ್ನಾಗಿದೆ, ಒಳ್ಳೆಯದೆ. ಮಂಗಳೂರು ಕಲ್ಚರ್ ಬಗ್ಗೆ ತುಂಬ ಒಳ್ಳೆ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಚೆನ್ನಾಗಿತ್ತು, ರಿಯಲಿ ಚೆನ್ನಾಗಿತ್ತು. ಫ್ಯಾಮಿಲಿ ಮತ್ತು ಮಂಗಳೂರಿನ ಸೊಗಡು, ಮಂಗಳೂರಿದ್ದು ಕಲ್ಚರ್, ಅದೆಲ್ಲ ಚೆನ್ನಾಗಿತ್ತು. ಕಾಂತಾರ ನೆಕ್ಸ್ಟ್ ಆದಮೇಲೆ ಹೀಗೆ ಒಂದು ಒಳ್ಳೆ ಮೂವಿ, ನಮ್ಮದು ಸರಕಾರಿ ಕನ್ನಡ ಅದನ್ನ ಮೂವಿ ಇತ್ತಲ್ಲ, ಅದು ಹಾಗೆ ನಮ್ಮ ಕಲ್ಚರ್ ಎಲ್ಲ ಚೆನ್ನಾಗಿ ಬಂದಿದೆ, ಖುಷಿ ಆಯಿತು. ಮತ್ತೊಮ್ಮೆ ಬರ್ಬೋದು, ಡೆಫಿನೆಟ್ಲಿ, ಎಸ್, ರೈಟ್. ತುಂಬ ಒಳ್ಳೆಯಿತ್ತು ಫಿಲ್ಮ್, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು. ಮೆಸೇಜ್ ಎಲ್ಲ ಚೆನ್ನಾಗಿತ್ತು, ಕಾಮಿಡಿ ಇರ್ಬೋದು ಮತ್ತು ಎಲ್ಲ ರೀತಿಯಲ್ಲಿ ತುಂಬ ಕ್ಯಾರೆಕ್ಟರ್ಸ್ ತುಂಬ ಒಳ್ಳೆಯಿತ್ತು. ಹುಚ್ಚನ ಪಾತ್ರ ಆಗಿರಲಿ, ಫ್ರೆಂಡ್ಸ್ ಪಾತ್ರ ಸೂಪರ್ ಆಗಿದೆ, ಆಲ್ ದ ಬೆಸ್ಟ್. ಸೂಪರ್ ಆಗಿತ್ತು, ಒಳ್ಳೆ ಕನ್ನಡ ಮೂವಿ, ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಅದರಲ್ಲಿ ಹುಚ್ಚನಂತೂ ಭಾರಿ ಸೂಪರ್ ಆ್ಯಕ್ಟಿಂಗ್, ಒಳ್ಳೆಯ ಒಂದು ಮೆಸೇಜ್ ಇತ್ತು, ಸೂಪರ್ ಆಗಿದೆ. ಮ್ಯೂಸಿಕ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಎಲ್ಲ ಒಳಗಿದೆ, ಡೈರೆಕ್ಷನ್ನು ಚೆನ್ನಾಗಿದೆ, ಪ್ಲಸ್ ಇದು ಪಿಕ್ಚರೈಸೇಷನ್ ಒಳ್ಳೆ ಜಾಗ, ಸಿನಿಮಾ ಒಳ್ಳೆ ಜಾಗದಲ್ಲಿ ತೆಗೆದಿದ್ದಾರೆ, ಯಾವುದೋ ಒಂದು ಅಬ್ಬರ ಅಂತ ಯಾವುದೂ ಇಲ್ಲ, ಒಳ್ಳೆ ನ್ಯಾಚುರಲ್ ಸ್ಟೋರಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಎಲ್ಲರೂ ಫ್ಯಾಮಿಲಿ ನೋಡುವಂಥ ಸಿನಿಮಾ. ಥ್ಯಾಂಕ್ ಯು, ಒಳ್ಳೆಯದಾಗಿದೆ. ಸಿನಿಮೋಗ್ರಫಿ ಅಲ್ಲಿ ಸೀನ್ಸ್ ಎಲ್ಲ ಒಳ್ಳೆದಿತ್ತು, ಆ್ಯಕ್ಟಿಂಗ್ ಆಬ್ವಿಯಸ್ಲಿ ಒಳ್ಳೆದಿತ್ತು, ಹುಚ್ಚನ್ನ ಪಾಯಿಂಟ್ ಚೆನ್ನಾಗಿತ್ತು ಸರ್. ಎಲ್ಲ ಫಿಲ್ಮ್ ಎಲ್ಲ ಎಲ್ಲ ಥರದ ಎಲ್ಲ ಚೆಂದ ಇದೆ, ಸೀನರಿ ಇದೆಲ್ಲ ಒಳ್ಳೆದಿತ್ತು, ಚೆನ್ನಾಗಿತ್ತು, ಥ್ಯಾಂಕ್ ಯು. ಒಳ್ಳೆಯಿತ್ತು ಸರ್, ಕಾಮಿಡಿ ಮತ್ತು ಎಲ್ಲ ಅವರು ಫುಲ್ ದೇವರದ್ದೆಲ್ಲ ಮಾಡಿದ್ರು, ಸೂಪರ್ ಇತ್ತು, ಹಾಗೆ ಒಳ್ಳೆಯಿತ್ತು ಫಿಲ್ಮ್, ನೋಡ್ಬೋದು ಎಲ್ಲರೂ ಸಹ. ಸೂಪರ್, ಭಾರಿ ಶೋಕಿ ಇತ್ತು. ಒಂಜಿ ನಮ್ಮ ತುಳುತ ಮಾತ ಫ್ರೆಂಡ್ಸ್ ನಕಲು ಒಂಜಿ ಸೇರೊಂದು ಮೋನೆ ಮನೆ ತೂಪಿನ ಅಂಚಿತ್ತಿನ ಫ್ರೆಂಡ್ಸ್ ನಕಲೇ ಮಾತೇ ಇರಲ್ಲ ತುಳುತ ಆಗಲಿ. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಮೂವಿ, ನಾವು ನೋಡಿದ್ದೀವಿ, ತುಂಬ ಖುಷಿಯಾಗಿದೆ, ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ, ಸೂಪರ್ ಒಳ್ಳೆಯದಾಗಿದೆ, ತುಂಬ ಚೆನ್ನಾಗಿದೆ, ಎಲ್ಲ ಬಂದು ನೋಡ್ಬೋದು, ಆಲ್ ದಿ ಬೆಸ್ಟ್. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯ ವಿಷಯವನ್ನು, ನಮ್ಮ ನೈಜ ಜೀವನದಲ್ಲಿ ಗ್ರಾಮೀಣದಲ್ಲಿ ನಡೆಯುವಂಥ ವಿಷಯವನ್ನು ಭಾಳ ಸುಂದರವಾಗಿ, ಚೊಕ್ಕವಾಗಿ, ಬಹಳ ನೀಟಾಗಿ ಮಾಡಿದ್ದಾರೆ, ಬಹಳ ಸುಂದರ. ಕುಟುಂಬ ಸಮೇತ ಖಂಡಿತವಾಗಿ ನೋಡ್ಬೋದು, ಯಾವುದೇ ಅತಿರೇಕ ಇಲ್ಲ, ಅದುವೇ ನಮಗೆ ತುಂಬ ಮೆಚ್ಚುಗೆ. ಅದು ನೈಜವಾದ ಕತೆ, ನೈಜ ರೀತಿಯಲ್ಲಿ ಚಿತ್ರಣ ಮಾಡಿದ್ದಾರೆ, ಒಳ್ಳೆಯದೇ, ಒಳ್ಳೆ ಬಂದಿದೆ, ಒಳ್ಳೆ ನೈಜವಾದ ಲೊಕೇಶನ್, ನೈಜವಾದ ಸಿಚುವೇಶನನ್ನೇ ಮಾಡಿದ್ದಾರೆ. ಅಂದರೆ ನಮ್ಮ ಊರಿನದ್ದೇ ಒಂದು ಕತೆ, ನೋಡಲಿಕ್ಕೆ ಭಾಳ ಖುಷಿ ಆಗ್ತದೆ. ನಮ್ಮೂರ ಜಾತ್ರೆಗೆ ಹೋದಂಗೆ ಆಯಿತು, ಆನ್ಲೈನಲ್ಲಿ ಒಂದು ನಮ್ಮೂರ ಜಾತ್ರೆ ನೋಡ್ದಂಗೆ ಆಯಿತು. ಟೆಕ್ನಿಕಲಿ ಒಂದು ಒಂದು ಸೀಕ್ವೆನ್ಸಲ್ಲಿ ಸಂಭಾಷಣೆ ಮತ್ತು ಅದಕ್ಕೆ ಸರಿಯಾಗಿ ತೋರಿಸೋಂಥ ಒಂದು ಸನ್ನಿವೇಶ, ಅದೆರಡು ಅಂಥದ್ದೊಂದು ಎರಡು ಮೂರು ಇದೆ, ತುಂಬ ಟೆಕ್ನಿಕಲ್ ಒಳ್ಳೆ ಯೂಸ್ ಮಾಡಿದ್ದಾರೆ.
ಬಟ್ ನಮ್ಮೂರ ಎಲ್ಲ ಪ್ರೊಡ್ಯೂಸರ್ ಆರ್ಟಿಸ್ಟ್ ಎಲ್ಲ ನಮ್ಮೂರಿನವರಾದ ಕಾರಣ ನಮಗೊಂದು ಹೆಮ್ಮೆ. ಈ ಚಿತ್ರ ಇನ್ನೂ ಒಳ್ಳೆ ಯಶಸ್ವಿಯಾಗಿ ಮುಂದುವರಿಯಿತು. ತುಂಬ ಕ್ಲೀನ್ ಫಿಲಮ್, ಚೆನ್ನಾಗಿತ್ತು, ಕಾನ್ಸೆಪ್ಟ್ ಚೆನ್ನಾಗಿತ್ತು, ಹಾಗಾಗಿ ವರ್ತ್ ವಾಚಿಂಗ್. ಆ್ಯಕ್ಟಿಂಗ್ ಸೂಪರ್ ಆಗ್ತದೆ, ಹೀರೋಯಿನ್ನೆಲ್ಲ ಸೂಪರ್ ಆಗ್ತದೆ, ಬಗ್ಗೆ ಮರ್ಲನ ಸೂಪರ್ ಆ್ಯಕ್ಟಿಂಗ್, ಅವಾರ್ಡ್ ವಿನ್ನಿಂಗ್ ಆ್ಯಕ್ಟಿಂಗ್. ಭಾರಿ ಶೋಕ್ ಆಗ್ತದೆ, ಭಾರಿ ಶೋಕ್ ಆಗ್ತದೆ. ದೇವಸ್ಥಾನದ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದ ಭಾರಿ ಮ್ಯಾಟರ್, ಎಲ್ಲ ವಿಷಯ ಎಲ್ಲ ಒಳ್ಳೊಳ್ಳೆಯದೇ ಸಿಕ್ಕಿದೆ ಊರಿದ ದೇವಸ್ಥಾನದ್ದೆಲ್ಲ. ಮತ್ತು ಹೀರೋಯಿನ್ ಇದು ಆ್ಯಕ್ಟಿಂಗ್ ಬೆಸ್ಟ್ ಆಗಿ ಸೂಪರ್ ಆಗಿದೆ. ಬಟ್ ಇಲ್ಲ, ಈಗ ನಾವು ಇದು ಸೆಲ್ಫಿ ನಾವೇ ಒಟ್ಟಿಗೆ ತೆಕ್ಕೊಂಡು, ಬಟ್ ಟೂ ಡಿಫ್ರೆಂಟ್ ಇನ್ ದಟ್ ಆ್ಯಂಡ್ ದಿಸ್. ಒಳ್ಳೆ ಮಾಡಿದಾಳು, ಸೂಪರ್ ಮಾಡಿದಾಳು, ಸಣ್ಣ ಅಷ್ಟು ಸಣ್ಣ ಹುಡುಗಿ, ಒಳ್ಳೆ ಮಾಡಿದಾಳು. ಥ್ಯಾಂಕ್ ಯು, ಸರಿ, ಮೂವಿ ಒಳ್ಳೆ ಇತ್ತು, ಚೆನ್ನಾಗಿತ್ತು, ಖುಷಿಯಾದೆ, ಒಳ್ಳೆ ಇತ್ತು. ಎಲ್ಲರನ್ನು ಸಜೆಸ್ಟ್ ಮಾಡ್ಬೋದು ಬನ್ನಿ ನೋಡಿ ಅಂತ. ಲಾಸ್ಟ್ ಸಿಕ್ ಎಲ್ಲರೂ ಒಳ್ಳೆ ಮಾಡಿದ್ದಾರೆ. ಲಾಸ್ಟ್ ಸೀಕ್ವೆನ್ಸಲ್ಲಿ ಅಮ್ಮಿ ಅವರು ಕೂಡ ತುಂಬ ಒಳ್ಳೆ ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡಿ. ಥ್ಯಾಂಕ್ ಯು. ಆ್ಯಕ್ಟ್ರೆಸ್ ಪರ್ಫಾರ್ಮೆನ್ಸ್ ಇಷ್ಟು ಸೂಪರ್, ಭಾರಿ ಖುಷಿ ಆಯಿತು. ಶೋಕ್ ಸೂಪರ್ 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 ಒಳ್ಳೆ ಶೋಕ್ ನ್ಯಾಚುರಲ್ ಅದು ಬೈದುಂಡು. ಫ್ಯಾಮಿಲಿ ತುಪ್ಪಿನ ಪಿಕ್ಚರ್ ಪೂರಾಗ್ಲ ಬಲೆ ಮಸ್ತ್ ಸಪೋರ್ಟ್ ಮಾಡಿ. ಭಾರಿ ಶೋಕ್ ದ ಫಿಲ್ಮ್ ಆ್ಯಂಡ್ ಕುಟುಂಬ ಸಮೇತ ತೂಪಿನಂಚಿನ ಈ ಒಂದು ಫಿಲ್ಮ್ ಆ್ಯಂಡ್ ಅವಿನ ಭಾಷಾ ಶೈಲಿ ಯಾವುದು ನಮ್ಮ ತುಳು ಸಂಸ್ಕೃತಿನ ಎತ್ತಿ ತೋರಿಸಿನಂಚಿನ ಫಿಲ್ಮು. ಎಂಕಂತೂ ಭಾರಿ ಖುಷಿ ಆಡು ಕುಡೋರ ಎಂಗ್ಲನ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಪೂರಲ್ಲ ಎಂಗ್ಲೂ ತೆರಿಪಾವ. ಆಲ್ ದಿ ಬೆಸ್ಟ್. ಹಾಂ, ಎಡ್ಡೆ ಐತೇನೆ ಲಾಸ್ಟ್ 15 ಮಿನಿಟ್ಸ್ ಮೂವಿ ಎಡ್ಡೆ ಐತೇನೆ. ಫಿಲ್ಮ್ ಆ್ಯಕ್ಟ್ರೆಸ್ ಎಡ್ಡೆ ಆ್ಯಕ್ಟಿಂಗ್ ಮಾಡ್ತೇನೆ. ಭಾರಿ ಶೋಕಿತ್ತು, ಭಾರಿ ಎಡ್ಡೆ ಊರ್ದ ಸೀನ್ ಈಗ ಊರ್ದ ಪುರ ಸೀನಾರಿ ನನಗೆ ಭಾರಿ ಖುಷಿ ಆನ್. ಚೆನ್ನಾಗಿದೆ ಓವರಾಲ್ ಎಲ್ಲ ಮೂವಿ, ಕಂಪ್ಲೀಟ್ ಮೂವಿನೇ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ದ ಲ್ಯಾಂಗ್ವೇಜ್ ಯೂಸ್ ಮಾಡಿ ಚೆನ್ನಾಗಿತ್ತು, ತೀರಾ ನ್ಯಾಚುರಲ್ ಆಗಿತ್ತು. ಆಮೇಲೆ ದ ಮೆಂಟಲ್ ಕ್ಯಾರೆಕ್ಟರ್ ಅವ್ರು ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಹೀರೋಯಿನ್ ಆಲ್ಸೋ ಆ ಲಾಸ್ಟ್ಗೆ ಅದೇನು ಬಿಡಿಸ್ತಾರಲ್ಲದೆ ವಾಟ್ಸ್ ವಾಸ್ ವೆರಿ ನೈಸ್, ಚೆನ್ನಾಗಿತ್ತು. ಎಡ್ಡೆ ಇತ್ತು ಸರ್, ಸೂಪರ್ ಇತ್ತು ಆ್ಯಕ್ಟಿಂಗ್ ಪೂರ ಸೂಪರ್, ಪಕ್ಕ ಫೋಟೋಗ್ರಫಿ ಇಲ್ಲ ಭಾರಿ ಶೋಕ್, ಮ್ಯೂಸಿಕ್ ಎಡ್ಡೆ ಮಸ್ತ್ ಶೋಕ್ ಬೈದನು. ಸ್ಟೋರಿ ಲೈಕೊಂಡು ಸಾಂಗ್ಸ್ ಅವಡು ಪೂರ ಫ್ಯಾಮಿಲಿ ತಪ್ಪು ನಂಚಿನ ಫಿಲ್ಮ್. ಸೊ ಮೂವಿ ಸೂಪರ್ ಇತ್ತು, ಸ್ಟೋರಿ ದೊ ಫ್ಯಾಮಿಲಿ ಕುಲ್ಲು ತುಂಬ ಹಂಚಿನ ಮುಂಜಿ ಮೂವಿ. ಸೊ ಅಂಚನೆ ಸಿಂಗ್ ಸೊ ಸಮೀರ್ ಮುಡಿಪು ಬಂದ್ರೆ ಸಿಂಗ್ ಸೂಪರ್ ಇತ್ತು. ಸೊ ಲಾಸ್ಟ್ ಗೊಂಜಿ ಕ್ಲೈಮ್ಯಾಕ್ಸ್ ಮಂದಿರು ಸೊ ಮೈ ಇತ್ತೆಲ್ಲ ಜುಮ್ಮ ಬಣ್ಣ ಆ ಮಾಟ ಮಂತ್ರ ಒಂಜಿ ಸೇರ್ಸೋದು ಒಂಜಿ ಮನ್ಪುಣ. ಸೊ ಯಾನಿತ್ತ ಬೈಕ್ಡ್ ಬೋಪ್ನ ಹೆಂಚ ಅಂತ ಒಂದಿಲ್ಲ 10 ಗಂಟೆ ಅಂಡ್ ರಾತ್ರಿ ಅಡುಗೆ. ಸೊ ಸೂಪರ್, ಓಕೆ ಸೂಪರ್ ಅದು, ವೆರಿ ಎಂಟರ್ಟೈನಿಂಗ್ ಮೂವಿ, ಆಲ್ ದ ಬೆಸ್ಟ್. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ಯಾ ವೆರಿ ನೈಸ್, ವೆರಿ ಬ್ಯೂಟಿಫುಲ್, ಸೂಪರ್ ಎಡೆ ಆಯ್ತು ಮೂವಿ, ಸೂಪರ್ ಎಡೆ ಕೂಲ್. ಡಿಫ್ರೆಂಟ್ ಕಾನ್ಸೆಪ್ಟ್ ಬತ್ ತೋಡ್ ಮಾತಿರಲ್ಲ ಮೂವಿ ಎಡೆ ಉಂಟು ಲಾಸ್ಟ್ ಬಾರಿ ಲೈಕ್ ಆಯ್ತು, ಸೂಪರ್ ಮೂವಿ, ಸೂಪರ್ ಅದು ಫುಲ್ ಸ್ಟೋರಿ ಇಲ್ಲ ಫುಲ್ ಸ್ಟೋರಿ ಸ್ಟೋರಿ ಹೇಳಿ ನಮ್ಮ ಊರ್ದಾನೆ ಸ್ಟೋರಿ ಸೂಪರ್ ಇತ್ತು ಎಡ್ ಐತೇನು ಸೂಪರ್ ಐತೇನು. ಕಾಮಿಡಿ ಮಸ್ತ್ ಇಷ್ಟ ಅಂಡ್ ಒಕ ಸ್ಟೋರಿ ಒಕ ಆ್ಯಕ್ಟಿಂಗ್ ಪೂರ ಸೌಂದರ್ಯ ರೈನ ಆ್ಯಕ್ಟಿಂಗ್ ದಲೆಕ ಸೂಪರ್ ಅಂಡ್ ತುಂಬ ಖುಷಿ ಅಂಡ್ ಭಾರಿ ಶೋಕ ಹ್ಯಾಂಡ್ಲ ಅಲ್ಲಿನ ಇಲ್ಲ ಬರಿತಾನೆ ಸೀನ್ ದುರ್ಗಾ ಪರಮೇಶ್ವರ ಹಂಗೆ ಇಲ್ಲ ಅವಳು ಹೆಂಗೆ ಇಲ್ಲ ಮಾತ ಮಹೈಲಾಡು ಗ್ರೇಟ್ ಭಾರಿ ಸಕ್ಸಸ್ 100% ಗೆಟ್. ಭಾರಿ ಶೋಕದ ಮೂವಿ ಮೂವಿ ಅಂತೂ ಸೂಪರ್ ಬೊಕ್ಕ ಪನೋಡ್ದಾಂಡ ಸಾಹಿತ್ಯ ಅವಳು ಸಂಗೀತ ಅದು ಮಸ್ತ್ ಮನಸ್ಸು ಮುಟ್ಟುಳು ಬೊಕ್ಕೊಂಜಿ ನಮ್ಮ ಕೈತ ಅಲ್ದ ನಮ್ಮ ತೂಪು ನಂಚಿನ ಮೂವಿ ಅಂಚ ದಯ ಮಲ್ತದ ಮಾತೆಲ್ಲ ಬರ್ತದೆ ಥಿಯೇಟರ್ ಆಡ್ತದ ಈ ಫಿಲ್ಮ್ಗೆ ಒಂಜಿ ಸಪೋರ್ಟ್ ಮಾಡ್ಕೊಂಡಿದ್ದು ಏನಂದಲ್ಲ. ಥ್ಯಾಂಕ್ ಯು. ರೆಡ್ ಚಾನಲ್ ಟೆಂಗ್ ಕನ್ನಡ ಪಾತ್ರೆ ಇದೊಂದು ನಮ್ಮ ಇಲ್ಲದ ಚಾನಲ್ ಅಂಚ ಅದು ತುಳುಟು ಬಂಪೆ ನಮ್ಮ ಇಲ್ಲದ ಕತೆ ನಮ್ಮ ಊರದ ಕತೆ ನಮ್ಮ ಮಕ್ಕಳನ್ನ ಕತೆ. ಸೊ ನಮ್ಮನೆ ಗೆಂದ ಓಡಾಪುಂಡು ದಯಪಾಂಡ ನನ್ನ ಕತೆ ಎಡ್ಡೆ ಉಂಡು ನಮ್ಮ ಪಿದೇಡ್ ನಮ್ಮ ಊರ್ದ ಕತೆ ನಮ್ಮ ಮಕ್ಕಳನ್ನ ತ ಅಂತ ಬಂದು ಕುಲ್ಲುಂಡಾಯ್ಜಿ ಕತೆ ಬಲ್ಲೆ ಥಿಯೇಟ್ರಿಗೆ ಬಲ್ಲಿ ಕತೆ ಎಡ್ಡೆ ಉಂಡು ನಮ್ಮ ಕುರ್ನ ವಸೂಲಿ ವಸೂಲಿ ಸಿನಿಮಾ ಬಂದು ಬರುತ್ತೆ ಖಾಸಗಿ ತರ ಪೈಸಾ ವಸೂಲಿ ಸಿನಿಮಾ ಬಲ್ಲೆ ನಮ್ಮ ಊರ್ದ ಕತೆನ ಗೆಂದವಡು ನಮ್ಮ ಜವನೇರ ಗೆಂದವಡು ನಮ್ಮ ಇಡೀ ಈ ಮೂವಿದ ತಂಡನ ಗೆಂದವಡು. ನೆಕ್ಸ್ಟ್ ನನ್ನಲ್ಲ ಎಡ್ಡೆ ಮೂವಿಗೆ ಹಾಕಲಿಗೆ ನಮ್ಮರದ್ದೇ ಸಪೋರ್ಟ್ ಸ್ಟಾರ್ಟ್ ಆವಡು ಅದಕ್ಕೋಸ್ಕರ ಮಾತ ಬಲ್ಲಿ ಪೂರ್ ಮೂವಿ ಮಾತೆಲ್ಲ ಬರ್ತದೆ ತೂಲೆ ಚೆನ್ನಾಗಾಗಿದೆ ತುಂಬ ಒಳ್ಳೆ ಸಿನಿಮಾ ಎಲ್ಲರೂ ಸಂಸಾರ ಸಮೇತ ಕೂತ್ಕೊಂಡು ನೋಡ್ಬೋದಾದಂಥ ಸಿನಿಮಾ ಹೊಸ ಪ್ರಯತ್ನ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಯಾ ನೈಸ್ ಮೂವಿ ಒಟ್ಟಿನಲ್ಲಿ ಚೆನ್ನಾಗಿದೆ ಕೂತ್ಕೊಂಡು ನೋಡ್ಬೋದು ಫ್ಯಾಮಿಲಿ ಎಲ್ಲ ಸೇರಿ ನೋಡುವಂಥ ಮೂವಿ ಒಳ್ಳೆಯದಿದೆ ಫ್ಯಾಮಿಲಿ ನೋಡುವಂಥ ಚಿತ್ರ ಸೆಟ್ಟಿಂಗ್ ಎಲ್ಲ ಒಳ್ಳೆ ಮಾಡಿದ್ದಾರೆ ಹಳ್ಳಿಯ ಸೀನ್ಸ್ ಎಲ್ಲ ಒಳ್ಳೊಳ್ಳೆ ಸೆಟ್ಟಿಂಗ್ ಮಾಡಿದ್ದಾರೆ
ಒಳ್ಳೆ ಸೀನರಿ ಸೂಪರ್ ಎಲ್ಲ ತೆಗೆದಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ, ಓವರಾಲ್ ಸೀನ್ ಚೆನ್ನಾಗಿತ್ತು, ಚೆನ್ನಾಗಿತ್ತು ಮೂವಿ, ಚೆನ್ನಾಗಿತ್ತು, ರಿಯಲ್ ಲೈಫಿಗೆ ಕನೆಕ್ಟ್ ಆಗುವಂಥ ಮೂವಿ ತುಂಬ ಚೆನ್ನಾಗಿತ್ತು. ಚಿತ್ರ ತುಂಬ ಒಳ್ಳೆಯದಾಗಿ ಮೂಡ್ ಬಂದಿದೆ. ಇಲ್ಲಿಯ ಲೋಕಲ್ ಒಂದು ಜನಜೀವನದಲ್ಲಿ ಏನು ನಡೀತಾ ಇದೆಯೋ ಅದೇ ಚಿತ್ರೀಕರಣವಾಗಿದೆ. ಮತ್ತು ಇಲ್ಲಿಯ ಲೋಕಲ್ ಜನ ಸೇರಿ ಮಾಡಿದ್ದಂಥದ್ದು, ಹಾಡುಗಳು ತುಂಬ ಒಳ್ಳೆ ಬಂದಿದೆ. ಇಲ್ಲಿ ಲೋಕಲ್ ಜನ ಅನ್ನೋದಕ್ಕಲ್ಲ, ಇದು ಒಳ್ಳೆ ಮೂವಿ ಅನ್ನೋದಕ್ಕೆ ಎಲ್ಲರೂ ಬಂದು ಕುಟುಂಬ ಸಮೇತ ನೋಡು ಹಾಗಿದೆ. ನಾವೆಲ್ಲ ಬಂದು ನೋಡದೆ ಹೋದರೆ, ಪ್ರೋತ್ಸಾಹ ಕೊಡದೆ ಹೋದರೆ ಇಂಥ ಚಿತ್ರಗಳು ಬರೋದು ಕಷ್ಟ ಆಗ್ತದೆ. ಹಾಗಾಗಿ ಎಲ್ಲರೂ ಬಂದು ನೋಡಿ, ತುಂಬ ಒಳ್ಳೆ ಚಿತ್ರ ಇದೆ. ಮೂವಿ ಸೂಪರ್, ಸಮಾಜ ಅಡಿನಿಂದ ಅದಾ ಬಣ್ಣ ಅವೇನೇ ಸರಿಯಾದ ತೋಜದೇರು ಮಾತೆರ್ಲ ಕುಲು ತೂಪಿನ ಹಂಚಿನ ಮೂವಿ. ಬಗ್ಗೆ ಕಾಮಿಡಿ ಉಂಡು, ಎಡ್ಡೆ ಸ್ಟೋರಿ ಉಂಡು, ಎಡ್ಡೆ ಆ್ಯಕ್ಟರ್ಸ್ ಉಳ್ಳೇರು, ಟೋಟಲಿ ಮಾತ ಫ್ಯಾಮಿಲಿ ಬತ್ತು ಕುಲ್ದದೂದು ಖುಷಿ ಪಡೆ ಪ್ರಂಚಿನ ಮೂವಿ. ನಾಯಕಿ ನಟಿ ಅದು ಪ್ರಥಮ ಅದು ಚೇತನ್ ರೇಮಾಣಿ ಮೇರ ಮಗಳ ಆ್ಯಕ್ಟ್ ಮಲ್ದೇರು, ಮಸ್ತ್ ಶೋಕ್ ಮಲ್ದೇರು, ಆ ರೆಡ್ಡೆ ಫ್ಯೂಚರ್ಲ ಉಂಡು. ಈ ಮೂವಿ 100 ಡೇಸ್ ಖಂಡಿತ ವಾಡು ಬಲಿಪಡೆ ಬಣ್ಣ ಎಲ್ಲ ಒಂಜಿ ಶುಭ ಹಾರೈಕೆ. ಥ್ಯಾಂಕ್ ಯು ಮಾತೆಲ್ಲ ಬತ್ತೂಲೆ. ಥ್ಯಾಂಕ್ ಯು. ವೆರಿ ನೈಸ್ ಟು ಸೀ ದಿಸ್ ಪಿಕ್ಚರ್. ನಾನು ಮಾತಾಡಲ್ಲ ಬಂದ್ಬಿಟ್ಟು ಮಾತಾಡಲ್ಲ ಬತ್ತೂಲೆ ಒಂದು ಫ್ಯಾಮಿಲಿ ದೊಟ್ಟಿಗೆ ಮತ್ತೆ ತೂಲೆ ಒಂದು ಖುಷಿ ಆಗ್ಬಿಟ್ಟು ನ್ಯಾಚುರಲಿ ಆ್ಯಂಡ್ ಒಂಜಿ ಹೊಸ ಟೈಪ್ ಮಂತಿದ್ದೇರೆ ಪಿಕ್ಚರ್ ಭಾರಿ ಖುಷಿ ಆಗ್ಬಿಟ್ಟು ತೀಯರೆ ಮೂವಿ ಎಡ್ಡಾಯ್ತು ಆ್ಯಂಡ್ ಉತ್ಸವ ನನ್ನ ಆ್ಯಕ್ಟಿಂಗ್ ಸೂಪರ್ ಆಯ್ತು. ಭಾರಿ ಶೋಕದ ಸಿನಿಮಾ, ನಮ್ಮ ತುಳುನಾಡದ ಸಂಸ್ಕೃತಿನೂ ತೋಚ್ಪವನ ಅಂಚಿನ ಬಕ ಪ್ರತಿಯೊಂಜಿಲ್ಲ ನ್ಯಾಚುರಲ್ ಆದ್ದು ಒಂಜಿ ಮೇಕಪ್ ಉಪ್ಪಾವಡು ಅತ್ತಾಕ್ಲಿ ಪಾತಿರ್ನ ಸ್ಟೈಲ್ ನಮ್ಮ ಮಂಗಳೂರು ಕನ್ನಡ ಪ್ರತಿಯೊಂದಿಲ್ಲ ಸೂಪರ್. ಇಡೀ ಒಂದು ಕುಟುಂಬದಕ್ಕೆ ಬತ್ತು ತೂಪು ನಂಚಿನ ಒಂದು ಸಿನಿಮಾ ಮಕ್ಕಳನ್ನ ಈ ಪ್ರಯತ್ನ ಖಂಡಿತ ಒಂದು ಯಶಸ್ಸು ತಿಕ್ಕೋಡು. ಐಟು ಆ್ಯಕ್ಟ್ ಮಂದಿನಾಗ್ಲಿಗ್ಲ, ಅವನ ಪ್ರೊಡ್ಯೂಸ್ ಮಾಡ್ದಿನಾಗ್ಲಿಗ್ಲ, ಅವನ ಡೈರೆಕ್ಷನ್ ಸ್ಪೆಷಲಿ ಮಂದಿನಾಗ್ಲ, ಮೊಕ ಆರ್ ಹೀರೋಯಿನ್ನ ಪಪ್ಪ ಸುನಿಲ್ ಅರ್ನ ಸೂಪರ್ ಆರ್ಲ ಸೂಪರ್ ಮಂದಿರ ಅರ್ನ ಮಗಲ್ ಪಾರ್ಟ್ ಮಂತಿನ ಅರ್ಲ ಮಸ್ತ್ ಎಡ್ ಪೂರರ್ನಲ್ಲ ಪ್ರತಿಯೊಂದಿಲ್ಲ ನ್ಯಾಚುರಲ್ ಪೂರರ್ಲ ಬತ್ತು ತೂಪು ನಂಚಿನ ಸಿನಿಮಾ ಖಂಡಿತ ಮಾತಿರಲ್ಲ ಬತ್ತು ತೋರ್ಲಿ ಒಂದು ಸಪೋರ್ಟ್ ಮಾಡಲಿ. ಆರಾಟ ಭಾರಿ ಸುಖದ ಮೂವಿ ಬಲ್ಲಿ ತೋಲೆ ಕಾನ್ಸೆಪ್ಟ್ ಎಡ್ಡು ನಮ್ಮ ನ್ಯೂ ಜಾನ್ರನ್ನ ಎಕ್ಸ್ಪ್ಲೋರ್ ಮಂತೊಂದಲ್ಲ ಮೇ ಬಿ ನಮ್ಮ ದೈವರಾದರೇನು ಮಸ್ತ್ ಐ ಮೀನ್ ನಮ್ಮ ದೇವರನ್ನ ವಡ್ ಸೂಪರ್ ನ್ಯಾಚುರಲ್ ಥಿಂಗ್ಸ್ ಅನ್ನ ಮತ್ತೆ ಮಸ್ತ್ ಎಕ್ಸ್ಪ್ಲೋರ್ ಮಂತೊಂದಲ್ಲ ಇಟ್ ಈಸ್ ಗೋಯಿಂಗ್ ಟು ಬಿ ಐ ಥಿಂಕ್ ನಮ್ಮಕ್ಕ ನಮ್ಮ ಓನ್ ಜಾನ್ರನ್ನ ಕ್ರಿಯೇಟ್ ಮಂತೊಂದು ಪೋಲಿ ಕುಡ್ಲಾಡ್ಲ ಸೊ ಗ್ರೇಟ್ ಗೋಯಿಂಗ್ ಯಾ ನೈಸ್. ಪ್ರತಿಯೊರಿ ಅನ್ನೋಲ್ಲ ಕ್ಯಾರೆಕ್ಟರ್ ನ್ಯಾಚುರಲ್ ಆದಿತ್ತು ಮಸ್ತ್ ಖುಷಿ ಆ್ಯಂಡ್ ಏ ಮಾತಾರಲ್ಲ ಬತ್ತು ಥಿಯೇಟರ್ ಬತ್ತು ತೂ ಓಡಿ ಎಡ್ಡೆ ಒಂದು ಮೂವಿ ಸರ್ ಒಳ್ಳೆಯದಾಗಿದೆ ಎಲ್ಲ ಇಡೀ ಸಿನಿಮಾವೇ ಸೂಪರ್ ಹಿಟ್ ಆಗೋದ್ರಲ್ಲಿ ಏನು ಸಂಶಯ ಇಲ್ಲ ಆಯ್ತಾ ಎಲ್ಲ ಹೌದು ಒಳ್ಳೆ ಒಳ್ಳೆ ಒಳ್ಳೆಯದಾಗಿದೆ. ಆ ನ್ಯಾಚು ಆ ಹೀರೋಯಿನ್ನ ಅಪ್ಪನ ಪಾತ್ರ ಹಾಕಿದ್ದು ಭಾರಿ ನ್ಯಾಚುರಲ್ ನಂಗೆ ಭಾರಿ ಖುಷಿ ಆಯ್ತು ನನಗೆ ನ್ಯಾಚುರಲ್ ಆಗಿದ್ದರು ಅವರು ಒಳ್ಳೆಯದಾಗಿದೆ ಆಯ್ತಾ ಒಳ್ಳೆಯದಾಗಿದೆ ಎಲ್ಲರೂ ಹೌದು ನಿಜ ಜೀವನದಲ್ಲಿ ಇದ್ದಾಗೆ ಮಾಡಿದ್ದಾರೆ ಎಲ್ಲ ಫ್ಯಾಮಿಲಿ ಉಟ್ಕೊಂಡು ನೋಡಬೇಕು ಒಳ್ಳೆ ಒಳ್ಳೆಯಾಗಿದೆ ನ್ಯಾಚುರಲ್ ಆಗಿ ಒಳ್ಳೆ ಉಂಟು ಮತ್ತು ಪ್ರಕೃತಿದು ತುಂಬ ತೋರಿಸಿದ್ದಾರೆ ಒಂದು ಮತ್ತು ನ್ಯಾಚುರಲ್ ಫುಲ್ ಹಾಡುಗಳು ಸೂಪರ್ ಉಂಟು ನ್ಯಾಚುರಲ್ ಅದೇ ಹೇಳಿದಲ್ಲ ಫುಲ್ ನ್ಯಾಚುರಲ್ ನಾವು ಹೇಗೆ ಓಡಾಡ್ತೇವೆ ಅದೇ ಥರ ಕಾಣ್ತಾ ಇತ್ತು ಒಳ್ಳೆಯದು ಖುಷಿ ಆಯಿತು ನೋಡಿಕೊಂಡು ಟೈಮ್ ಪಾಸ್ ಆದದ್ದೇ ಗೊತ್ತಾಗಲಿಲ್ಲ 3 hours ಭಾರಿ ಶೋಕ್ ಇತ್ತು ರಡ್ ಪದ್ಯ ಅಂತೂ ಫ್ಯಾಂಟಾಸ್ಟಿಕ್ ಬಕ್ಕ ಒಂದು ಏನು ತಿನ್ನ ನಮ್ಮ ಒಂದು ಕೋಣೆಡ್ ಕುಲ್ದು ಇಡೀ ಕುಡ್ಲದ ದೇವಸ್ಥಾನ ಅಂತೂ ಒಂದು ಬರ್ತಲಕ ಸರೌಂಡಿಂಗ್ದ ಮಸ್ತ್ ಖುಷಿ ಅಂಡ ಮುಲ್ತ ಆಚಾರ ಸಂಸ್ಕೃತಿ ನೆನ್ನೆ ಪೂರ ಹೈಲೈಟ್ ಮಲ್ತ ಒಂದು ಪಿಕ್ಚರ್ ಎಡ್ಡೆ ಕೊಣೋದಿರಿ ಬಕ ವೆನ್ಯನ ಆ್ಯಕ್ಟಿಂಗ್ ಅಂತೂ ಭಾರಿ ಶೋಕ್ ಮಲ್ತಾರೆ ಎಂಡ್ ಎಂಡಿಂಗ್ ಅಂತೂ ಭಾರಿ ಶೋಕ್ ಮಲ್ತಾರೆ ಎಂಕ್ಲ ಸಂಸ್ಕೃತಿಯಿಂದ ಅವರಿಪಾಯರು ಬಕ ಅಂಜಿನ ಮಂಡ ಎಂಕ್ಲಿಗೆ ಊರುತು ಇಲ್ಲ ಕಾಣಿ ನಾನು ಪುತ್ತೂರ್ದೇನೆ ಇಪ್ಪನ್ನು ಮಾತ್ರ ಕುಡ್ಲಾಡಿ 10 ವರ್ಷದಿಂದ ಕುಡ್ಲಾಡಿ ಇರಲಿ ಊರದ ಹಳ್ಳಿ ಹಳ್ಳಿದ ವಾತಾವರಣ ಕಂಡಾಗ ಐಟ್ ಬಲ್ ಇಪ್ಪನ ಸೀನ್ ಒಂದು ಬರುತ್ತು ಇನ್ನಾಗ ಎಂಕ್ ದುಂಬದ ಎಲ್ಲಿಯಪ್ಪನ ಪುರ ನೆನಪಾರಸರ ಟೋಟಲಿ ಎಡ್ಡ ಕೊಣದಿದ್ದಾರೆ ಫಸ್ಟ್ ಎಂಡ್ ಮುಟ್ಟಲ್ಲ ಭಾರಿ ಶೋಕ್ ಉಂಡು ಎಂಡ್ ಫಿನಿಶಿಂಗ್ ಅಂತ ಫಸ್ಟ್ ಆಲೋಚನೆ ಮಲ್ತಿದ್ದೆ ಅಂತಿನ ರೀತಿಯಲ್ಲಿ ಒಂದು ಫಿನಿಶಿಂಗ್ ಕಾಣುತ್ತೆ ಎಡ್ಡೆ ಎಡ್ಡೆ ಮೂವಿ ಮಾತೆಲ್ಲ ಫ್ಯಾಮಿಲಿ ತೂವಲ್ಲಿ ಎಡ್ಡೆ ನೈಸ್ ಬೊಕ್ಕ ನಮ್ಮ ಭೂತದ್ದಾದ ಪೋಡಿ ಪೂಡಿ ಒಂದಿದ್ದು ಲಾಸ್ಟ್ ಟವ್ ದೇವಿ ಬತ್ತದ ನಮ್ಮ ದೇವರನ್ನು ನಂಬಂಟ ಭಾರಿ ಶೋಕ ಬತ್ತಂಡು ಸೂಪರ್ ಆತಂಡು ಇಡೀ ಕುಡ್ಲತ ಒಂಜಿ ಸೀನರಿ ಕಲ್ಚರ್ ಬೊಕ್ಕ ಪಾತೆರೋಕಳ್ಳ ಲ್ಯಾಂಗ್ವೇಜ್ ಇವನ್ ಮುಟ್ಟದ ಕೇರಳದ ಲ್ಯಾಂಗ್ವೇಜ್ ಎಲ್ಲ ಪೂರ ಮಿಕ್ಸ್ ಆತು ಭಾರಿ ಶೋಕ ಬತ್ತಂಡು ಸುರುತ್ತು ಅಕೇರಿ ಮುಟ್ಟಲ್ಲ ಒಂಜಿ ಕುಳ್ಳದ ತೂಕ ನಮ್ಮ ಮೈಂಡ್ ಬೊಕ್ಕ ಒಲ್ಲ ಪೋಪುಜ್ಜಿ ಪಿಕ್ಚರ್ನೇ ತೂ ಒಂದು ಎಂಚಿನ ಆಪುಂಡು ನೆಕ್ಸ್ಟ್ ಎಂದು ಪಣ್ಪುಣ ಆತ ಇಂಟ್ರೆಸ್ಟಿಂಗ್ ಇತ್ತಂಡು ಸೂಪರ್ ಮಸ್ತ್ ಲೈಕ್ ಇತ್ತು ಮಸ್ತ್ ಇಷ್ಟ ಮಂತೆಲ್ಲ ತೂ ಸೂಪರ್ ಉಂಡಿ ಮಾತು ಇಷ್ಟ ಅಂಡಾಯ್ತು ಮಾತು ಊರುಡೇ ಎತ್ತಿದ್ರೆ ಪಿದೇ ಒಳ್ಪೋದು ಎತ್ತಜ್ಜಿ ಮಾತೆ ಎಂಕ್ಲ ಊರುಡೇ ಎತ್ತನೆಟ್ಟು ಫುಲ್ ಸೀನರಿ ಸೀನರಿ ಮತ್ತೆ ಬಣ್ಣ ಪೂರ ಶೂಟಿಂಗ್ ಪಿದೇ ಪೂರ ಮಲ್ಪರು ಇದು ಊರುಡೇ ಮಲ್ತಿದ್ದೀರ ಸೂಪರ್ ಬೈದಿಂಡು ಫಸ್ಟ್ ಹಿಡ್ದು ಲಾಸ್ಟ್ ಮುಟ್ಟಲ್ಲ ಕೊಳ್ಳೋದು ಒಂಜಿ ಜನ ಎಲ್ಲ ಬೊಬ್ಬೆಲ್ಲ ದಾಲೇಜ್ ಸೈಲೆಂಟ್ ಪಂಡ ಪೂರ ಮೂವಿಡ್ ಇನ್ವಾಲ್ ಆಟ ಆತ ಸೂಪರ್ ಅದು ಬೈದಿಂಡು ಮುಖ ಪೂರ ದಾದ ಬಂದ್ಬಿನಿ
ಫಸ್ಟ್ ಲಾಸ್ಟ್ ಮಟ್ಟ ಕಾಮಿಡಿ ಲಾವಡು ಬಾಕಿ ಸೀನ್ಸ್ ಪೂರ ಆವಡು ಪೂರ ಎಡ್ಡೆದೆತ್ತೇರು. ಸೊ ಪೂರ ಬತ್ತದ ಫ್ಯಾಮಿಲಿ ಸಮೇತ ತೂವೋಡು ದಯಪಾಡ ಹೆಂಚಿನ ಮೂವಿ ಮಿಸ್ ಮಂತಿನ ಬುಕ್ಕ ತಿಕ್ಕುಜಿ ನಿಕ್ಲೆ. ಸೊ ಫ್ಯಾಮಿಲಿ ಸಮೇತ ಬತ್ತೂಲೆ ಮೂವಿ ಮಾತ್ರ ಸೂಪರ್ ಉಂಡು. ಒಳ್ಳೆ ಬೋರ್ ಆಪಿಜಿ ಬೇಜಾರು ಆಪಿಜಿ ಸೊ ತೂಲೆ ಬತ್ತ ಪೂರ ತೂಲೆ ಫ್ಯಾಮಿಲಿ ಸಮೇತ ತೂಲೆ ಸೂಪರ್ ಸೂಪರ್ ಸ್ಟೋರಿ ಮಾತ್ರ ಅಲ್ಟಿಮೇಟ್ ವಿಲ್ ದ ಪೀಪಲ್ಸ್ ಬತ್ತೊಂದು ಮಾಡ್ತಾರೆ ಅಂತ ಗ್ರೇಟ್ ರಿಯಲಿ. ಸೊ ಪೂರ ಬತ್ತ ಫ್ಯಾಮಿಲಿ ಹತ್ರ ತೂಡು ಬಂದರೆ ಕೈ ಮುಗಿದಕ್ಕೆ ಏನೊಂದಿಲ್ಲ ಸೂಪರ್ ಎಡ್ಡೆ ಆತನ ಪೂರ ನ್ಯಾಚುರಲ್ ಅದು ಇದ್ದೀನಿ ಪೂರ ಶೂಟಿಂಗ್ ಅವು ಪೂರ ಪೂರ ಲೋಕಲ್ ನೆಟ್ ಪ್ಲೇಸ್ ಇದ್ದೀನಿ ಅಂದರೆ ಶೋಕ ಆತನ ಆ್ಯಕ್ಟಿಂಗ್ ಮಾತ್ರ ಫುಲ್ ಸುರುದಲ್ಲಿ ಆಟ ಮುಟ್ಟಲ್ಲ ಖುಷಿ ಆತನ ಫ್ಯಾಮಿಲಿ ಮತ್ತು ಫ್ಯಾಮಿಲಿ ಬತ್ತದು ಅಲ್ಲಿ.